ಭಾರತದಲ್ಲಿ ಎಲ್ಲಾ ಬಡವರ್ಗದ ಜನರು ಭೂ ಒಡೆತನದ ಹಕ್ಕನ್ನ ಅನುಭವಿಸುತ್ತಿರುವುದು ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ್ ಅರಸು ಅವರ ಕಾರ್ಯಕ್ರಮಗಳಿಂದ. ಇಂತಹ ಮಹಾನ್ ಚೇತನವನ್ನ ಸ್ಮರಿಸಿ ಗೌರವಿಸುವ ಕೆಲಸ ಹೆಚ್ಚು ಆಗಬೇಕಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ನಾರಾಯಣ್ ತಿಳಿಸಿದರು. ಅರಕಲಗೂಡು ಪಟ್ಟಣದ ಅರಸು ಭವನದಲ್ಲಿ ಮಂಗಳವಾರ ನಡೆದ ಡಿ ದೇವರಾಜ್ ಅರಸು ಅವರು 109ನೇ ಜನ್ಮದಿನಾಚರಣೆ ಸಮಾರಂಭವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಇದುವರೆಗೂ ಹಲವು ಮಂದಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈ ಪೈಕಿ ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗಗಳ ಹರಿಕಾರ, ಭೂ ಸುಧಾರಣೆ ಹಾಗೂ ಉಳುವವನೇ ಭೂಮಿಯ ಒಡೆಯ ಎಂದು ರೈತರ ಜೀವನಕ್ಕೆ ಹೊಸ ದಿಶೆ ತೋರಿದ ದೂರದೃಷ್ಟಿ ನಾಯಕ ದೇವರಾಜ್ ಅರಸು ಆಗಿದ್ದಾರೆ. ಇವರನ್ನ ನಿತ್ಯ ಜೀವನದಲ್ಲಿ ನೆನೆದು ನಮನಗಳನ್ನು ಸಲ್ಲಿಸುವ ಕೆಲಸ ನಮ್ಮದಾಗಬೇಕಿದೆ ಎಂದರು. ಪೌಷ್ಟಿಕ ಆಹಾರವನ್ನ, ಉಚಿತ ನಿವೇಶನಗಳನ್ನ, ಭಾಗ್ಯಜ್ಯೋತಿ ಎನ್ನುವಂತಹ ಬಡವರ ಯೋಜನೆಯನ್ನ, ಜೊತೆಗೆ ಸಹಕಾರಿ ಸಂಘಗಳನ್ನ ಸ್ಥಾಪಿಸಿ ಇಡೀ ಸಮಾಜಕ್ಕೆ ಬೆಳಕಾದಂತಹವರು. ಅದರಲ್ಲೂ ಭಾಗವಾಗಿ ಭೂ ಸುಧಾರಣೆಯಲ್ಲಿ ಅತ್ಯಂತ ರೂಪದ ಕಾರ್ಯಕ್ರಮಗಳನ್ನ ಮಾಡಿ ಸುದೀರ್ಘವಾಗಿ ಒಂದು ಮುಖ್ಯಮಂತ್ರಿ ಹುದ್ದೆಯಲ್ಲಿ ಅಪಾರವಾದಂತಹ ಕನಸುಗಳನ್ನು ಕಂಡು ನಾಡನ್ನ ಮುನ್ನಡೆಸಿದವರು. ಪುಟಾಣಿ ಮಕ್ಕಳೇ, ನಾವೆಲ್ಲರೂ ಹಾಕಿಕೊಟ್ಟಂತಹ ಮಾರ್ಗದರ್ಶನದಲ್ಲಿ, ಅವರು ಹಾಕಿಕೊಟ್ಟಂತಹ ಯೋಜನೆಗಳಲ್ಲಿ, ಅವರು ಮಾಡಿಕೊಟ್ಟಂತಹ ಹಲವಾರು ಸುಧಾರಣೆಗಳಿಗೆ ಇವತ್ತು ನಾವೆಲ್ಲರೇ ಬಂದು ಕೂತ್ಕೊಂಡಿದ್ದೀವಿ ಅಂದ್ರೆ ಅದರಲ್ಲಿ ಅವರ ದೂರದೃಷ್ಟಿತ್ವ ಮತ್ತು ದೂರದೃಷ್ಟಿ ಅಪಾರವಾದಂತಾಗಿರ್ತದೆ. ಅವರ ಈ ಒಂದು ಮಾರ್ಗದರ್ಶನದೊಳಗೆ ನಾವೆಲ್ಲರೂ ಈ ನಾಡನ್ನು ಮತ್ತೊಮ್ಮೆ ಕಟ್ಟಿ ಒಂದು ಸದೃಢವಾದಂತಹ ನಾಡನ್ನಾಗಿ ಮಾಡುವಂತಹ ಪ್ರಯತ್ನ ನಮ್ಮ ಹಿಂದೆಲ್ಲರೂ ಆಗಲಿ ಅಂತೇಳಿ ಯಾಚಿಸಿ, ಮತ್ತೊಮ್ಮೆ 109ನೇ ಡಿ ದೇವರಾಜ ಅರಸು ಅವರ ಜನ್ಮದಿನಾಚರಣೆಯ ಶುಭಾಶಯವನ್ನು ತಮಗೆಲ್ಲ ತಿಳಿಸಿ. ಕಾರ್ಯಕ್ರಮದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ನರಸೇಗೌಡ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೃಷ್ಣೇಗೌಡ, ಪಟ್ಟಣ ಪಂಚಾಯಿತಿ ಸದಸ್ಯ ರಶ್ಮಿ, ಅಧಿಕಾರಿಗಳಾದ ರವಿಕುಮಾರ್, ಬಸವರಾಜ್, ಟಾಕಪ್ಪ, ಶಿಗ್ಗಾವಿ, ರಾಜೇಶ್, ಅಜಿತ್ ಕುಮಾರ್, ಶಾಂತಮ್ಮ ಮುಂತಾದವರು ಉಪಸ್ಥಿತರಿದ್ದರು.